ಸುಗಾರ್ ಹಾಗೂ ತಂಡದವರಿಂದ ನಾಡಗೀತೆ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕಾಗಿದೆ. ಭಾರತ ಜನನಿಯ ನಾಟಕ ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿಮ್ಮ ವೇಷ. ಹಸುರಿನ ಗಿರಿಗಳ ಸಾಲೆ, ಉನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಪ್ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಲ ಧಾಮ, ಕವಿಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ. ತೈಲಪ ಹೈಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ನಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ. ವೈಶಿಷ್ಟ ಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ ಭಾರತದಲ್ಲಿರುವ ನಾವು ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಧರ್ಮ ಹಾಗೂ ಸಂಸ್ಕೃತಿ. ಇದೀಗ ಸ್ವಾಗತ ಭಾಷಣ ನಟರಂಗ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಸೋಮಶೇಖರ್ ಚಿಕ್ಕಮಠ್ ಇವರಿಂದ. ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗದಗ ಹಾಗೂ ಚಿಕಟಿ ಸಮೂಹ ಶಿಕ್ಷಣ ಸಂಸ್ಥೆ ಗದಗ ಇವುಗಳ ಸಹಯೋಗದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಅಂಗವಾಗಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಚಿಗುರು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲದಾಗಿ ಎಲ್ರಿಗೂ ಸ್ವಾಗತ ಕೇಳ್ತಾ, ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಜಿಲ್ಲೆಯ ಹೆಮ್ಮಿನ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ವೈಶಾಲಿ ML ಮೇಡಮ್ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಚಿಕಟಿ ಸಮೂಹ ಶಿಕ್ಷಣ ಸಂಸ್ಥೆ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಅಧಿಕಾರರು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಸೋಹವನ್ನು ನೀಡುತ್ತಿರುವ ಚಿಕಟಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಪ್ರೊಫೆಸರ್ SY ಚಿಕಟಿ ಗುರುಗಳಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದೇ ಶಾಲೆಯ ಪ್ರೊಫೆಸರ್ ಆಗಿರುವಂಥ ವಿನಯ್ ಚಿಕಟಿ ಸರ್ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದ ರುವಾದಿಗಳಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೀರಯ್ಯಸ್ವಾಮಿ ಬಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಿಕಟಿ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಸರ್ವ ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಎಲ್ಲ ಮಹನೀಯರಲ್ಲಿ ಪ್ರಾರ್ಥನೆ. ಎಲ್ಲ ಗಣ್ಯಾತಿ ಗಣ್ಯರು ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿದೆ. ಎಲ್ಲೆಲ್ಲಿ
ಮಾಡುವಂತಹ ಶ್ರೀಮತಿ ವೈಶಾಲಿ ಎಂಎಲ್ ಅವರಿಂದ. ಸಂಸ್ಕೃತಿ ಇಲಾಖೆ ಹಾಗೂ ಚಿಕ್ಕಟ್ಟಿ ಸಮೂಹ ಶಿಕ್ಷಣ ಸಂಸ್ಥೆ ಇವರ ಸಹಯೋಗದಲ್ಲಿ ಇವತ್ತು ಕರ್ನಾಟಕ ಸುವರ್ಣ ಸಂಭ್ರಮ 50 ಅದರ ಅಂಗವಾಗಿ ಇವತ್ತೇನು ಚಿಗುರು ಅನ್ನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪ್ರೊಫೆಸರ್ ಎಸ್ ವೈ ಚಿಕ್ಕಟ್ಟಿರವರೇ ಅಂದರೆ ಸಂಸ್ಥಾಪಕರು ಚಿಕ್ಕಟ್ಟಿ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ವೀರಯ್ಯ ಸ್ವಾಮಿ ಸಹಾಯಕ ನಿರ್ದೇಶಕರು ಹಾಗೂ ವೇದಿಕೆಯಲ್ಲಿರುವ ವಿನಯ್ ಚಿಕ್ಕಟ್ಟಿಯವರೇ ಹಾಗೂ ಇಲ್ಲಿ ಇರುವ ಈ ಸಂಸ್ಥೆಯ ಎಲ್ಲ ಶಿಕ್ಷಕರೇ ಶಿಕ್ಷಕಿಯರೇ ಎಲ್ಲ ಸಿಬ್ಬಂದಿ ವರ್ಗದವರೇ ಮುಖ್ಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಾಕೆಂದರೆ ನಿಮಗೆ ನೆನಪಿರುವುದು ಇತ್ತೀಚೆಗೆ ಗದಗದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದೀವಿ. ಅಂದರೆ ಒಂದನೇ ಕಾರ್ಯಕ್ರಮ ಏನು ಹಂಪಿಲಾಯಿತು, ಎರಡನೇ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಅದ್ಧೂರಿ ಕಾರ್ಯಕ್ರಮ ಗದಗದಲ್ಲಾಯಿತು. ಎಲ್ಲ ಮಾಹಿತಿಗೆ ಮಕ್ಕಳೇ ಅಂದರೆ ಮಾಹಿತಿ ಇರಲಿ ಅಂತ ಮಕ್ಕಳಿಗಾಗಿ ಅನ್ನೋ ದೃಷ್ಟಿಲಿ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷಗಳಾಗಿರೋ ಒಂದು ಸಂಭ್ರಮಕ್ಕೋಸ್ಕರ ಕರ್ನಾಟಕ 50ರ ಸಂಭ್ರಮ ಅಂತ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮೊದಲು ನಮಗೆ ಗೊತ್ತಿರಿ ನಮ್ಮ ಕರ್ನಾಟಕಕ್ಕೆ ಹೆಸರು ಮೈಸೂರು ಅಂತ ಇತ್ತು. ಮೈಸೂರು ಅಂದರೆ ಕೇವಲ ಆ ಒಂದು ಇದಕ್ಕೆ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಆ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರ ಹೋರಾಟದ ಒಂದು ಫಲವಾಗಿ ಅದು ಮೈಸೂರು ರಾಜ್ಯ 1973 ಏನಾಯಿತು ಕರ್ನಾಟಕ ರಾಜ್ಯ ಅಂತ ಆಯಿತು. ನಮಗೆ ಅಂದರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಹೆಸರಿಟ್ಟುಕೊಳ್ಳುವ ಒಂದು ಸಂದರ್ಭ. ಅದರ ಒಂದು ಸ್ಮರಣಾರ್ಥವಾಗಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಈ ಒಂದು ಚಿಗುರು ಅನ್ನೋ ಕಾರ್ಯಕ್ರಮಕ್ಕೆ ನಿಮ್ಮ ಸಂಸ್ಥೆಯವರು ಕೈ ಜೋಡಿಸಿರೋದು ನಿಜವಾಗ್ಲೂ ಒಂದು ಸ್ವಾಗತಾರ್ಹ. ಈ ಒಂದು ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಅದರಲ್ಲೂ ಮುಖ್ಯವಾಗಿ ಬಾಲ ಪ್ರತಿಭೆಗಳಾಗಿರ್ಬೋದು ಯುವ ಪ್ರತಿಭೆಗಳಾಗಿರ್ಬೋದು ಅವರನ್ನು ಹೊರತರಲಿಕ್ಕೆ ಅವರಿಗೊಂದು ಅವಕಾಶ ಕೊಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಏನು ಸುವರ್ಣ ಸಂಭ್ರಮ ಇದೆ, ಈ ರೀತಿ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಒಂದು ಸುವರ್ಣ ಅವಕಾಶಗಳನ್ನು ಕಲ್ಪಿಸೋದ್ರ ಮೂಲಕ ನಮ್ಮ ನಾಡು ಅಂದರೆ ಕರ್ನಾಟಕ ನಮ್ಮ ದೇಶ ಹೆಂಗೆ ಹೆಮ್ಮೆ ಇದೆ ಹಾಗೆ ನಮ್ಮ ನಾಡು ಅನ್ನೋದು ಅಷ್ಟೇ ಹೆಮ್ಮೆ ಇರಬೇಕಾಗುತ್ತೆ, ನಮ್ಮ ಭಾಷೆ ಅನ್ನೋದು ಅಷ್ಟೇ ಹೆಮ್ಮೆ ಇರಬೇಕಾಗುತ್ತೆ. ಯಾವುದೇ ಲ್ಯಾಂಗ್ವೇಜಲ್ಲಿ ಎಷ್ಟೇ ಪಾಂಡಿತ್ಯ ಪಡ್ಕೊಂಡಿದ್ರು ಕೂಡ ಮುಖ್ಯವಾಗಿ ನಮಗೆ ಇಮ್ಮಿಡಿಯೇಟಾಗಿ ನಮಗೆ ಅಂದರೆ ಸಂತೋಷ ಆದಾಗ ದುಃಖ ಆದಾಗ ನಮ್ಮ ಬಾಯಿಯಿಂದ ಬರೋದು ಅದು ಹೃದಯದ ಮಾತು, ಅದೇ ನಮ್ಮ ಮಾತೃಭಾಷೆ, ಅದೇ ಕನ್ನಡ ಆಗಿರುತ್ತೆ. ಹಾಗಾಗಿ ಆ ಒಂದು ಭಾಷೆಗೆ ನಾವು ಫಸ್ಟ್ ಪ್ರಯಾರಿಟಿನ ಕೊಡಬೇಕಾಗುತ್ತೆ, ಅಂದರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಹೇಗೆ ತಾಯಿ, ತಾಯಿ ನೆಲ ಮತ್ತು ತಾಯಿ ಭಾಷೆ, ಹೇಗೆ ತಾಯಿನೇ ಎಲ್ಲದಕ್ಕಿಂತ ಮುಖ್ಯ ಗುಣವು ದೇವರು ಅಂತ ಹೇಳ್ತೇವೆ, ಮೊದಲ ಗುರು ಅಂತ ಹೇಳ್ತೇವೆ, ಹಾಗೆ ತಾಯಿ ನೆಲನೇ ನಮಗೆ ಅನ್ನ ಗಾಳಿ ಎಲ್ಲವನ್ನ ಕೊಟ್ಟಿದ್ದು, ಅದೇ ರೀತಿ ನಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಅದು ನೆರವಾಗಿದ್ದು ನಮ್ಮ ಮಾತೃಭಾಷೆ ಅದೇ ಕನ್ನಡ. ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ನಾಡು ನುಡಿಗೆ ನಮನಗಳನ್ನು ಅರ್ಪಿಸ್ಕೊಳ್ಳುವಂಥ ಒಂದು ಸಂದರ್ಭ, ಅದು ಉತ್ತಮವಾಗಲಿ ಅಂತ ಹೇಳ್ತಾ ಇನ್ನಷ್ಟು ಶಿಕ್ಷಣ ಸಂಸ್ಥೆಗಳು ಕೂಡ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮುಂದಿನ ಪೀಳಿಗೆಗಳಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವತ್ತ ನೆರವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಆಹ್ವಾನಿಸಿ ತಮ್ಮೊಂದಿಗೆ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಂತಹ ಇಲಾಖೆಗೆ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ತಮಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಚುಕ್ಕೆ ಇಡ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ತಮ್ಮ ಮಾತುಗಳನ್ನು ಹೇಳಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿರುವಂತಹ ಮನ್ನ ಜಿಲ್ಲಾಧಿಕಾರಿಗಳಾದ ML ವೈಶಾಲಿ ಮೇಡಮ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಟ್ಟಿರುವಂಥ ಪ್ರೊಫೆಸರ್ ಎಸ್ ವೈ ಚಿಕ್ಕಟ್ಟಿ ಗುರುಗಳಿಗೆ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅರುವಾರಿಗಳಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ವೀರಯ್ಯ ಸ್ವಾಮಿ ಬಿ ಹಿರೇಮಠ್ ಸರ್ಗೂ ಕೂಡ ಧನ್ಯವಾದಗಳು. ವಿನಯ್ ಚಿಕ್ಕಟ್ಟಿ ಸರ್ ಕೂಡ ಧನ್ಯವಾದಗಳು.